ಫ್ರೆಂಡ್ಸ್, ಎಷ್ಟೋ ಬಾರಿ ನಾವು ಓದುವಾಗ ಸಿಎಟಿನ ನಾವು ಕ್ಯಾಟ್ ಅಂತಂದು ಓದ್ತೀವಿ, ಸಿಐಟಿವೈ ಅನ್ನ ಸಿಟಿ ಅಂತಂದು ಓದ್ತೀವಿ, ಅದೇ ರೀತಿ ಪಿಒಎಲ್ಐಸಿವೈ ನ ಪಾಲಿಸಿ ಅಂತಂದು ಓದ್ತೀವಿ, ಸಿಎಲ್ಯುಬಿ ಅನ್ನ ಕ್ಲಬ್ ಅಂತಂತಂದು ನಾವು ಓದ್ತೀವಿ, ಅದೇ ರೀತಿ ಎಎನ್ ಜಿಎಲ್ ಏಂಜಲ್ ಅಂತಂದಂತೀವಿ, ಜಿಯುಎನ್ ಗನ್ ಅಂತಂದು ಓದ್ತೀವಿ. ಹಾಗಾದ್ರೆ ಸಿಐಟಿನ ಕ್ಯಾಟ್ ಅಂತಂದು ಏಕೆ ಓದ್ಬೇಕು, ಸಿಐಟಿವೈ ಅನ್ನ ಸಿಟಿ ಅಂತಂದು ಏಕೆ ಓದ್ಬೇಕು? ಹಾಗಾದ್ರೆ ಇಲ್ಲಿ ಕ ಉಚ್ಚಾರಣೆ ಯಾವಾಗ ಬರುತ್ತೆ ಮತ್ತು ಸ ಉಚ್ಚಾರಣೆ ಇವಾಗ ಬರುತ್ತೆ? ಅದೇ ರೀತಿ ಏಂಜಲ್ ಅನ್ನುವಂತ ಈ ಒಂದು ಶಬ್ದದಲ್ಲಿ ನೋಡಿ, ಜಿ ಅಕ್ಷರ ಜ ಉಚ್ಚಾರಣೆ ಕೊಡ್ತಾ ಇದೆ, ಆಮೇಲೆ ಜಿಯು ಎನ್ ಗನ್ ಅನ್ನುವಂತ ಈ ಶಬ್ದದಲ್ಲಿ ಗ ಉಚ್ಚಾರಣೆ ಕೊಡ್ತಾ ಇದೆ. ವೆಲ್ ಫ್ರೆಂಡ್ಸ್, ಹಾಗಾದ್ರೆ ಈ ಸಿ ಮತ್ತು ಜಿ ಅಕ್ಷರಗಳಿಗೆ ಸಂಬಂಧಪಟ್ಟ ಹಾಗೆ ಯಾವಾಗ ನಾವು ಯಾವ ರೀತಿಯಾಗಿ ನಾವು ಸರಿಯಾಗಿ ಉಚ್ಚಾರಣೆಯನ್ನ ಮಾಡ್ಬೇಕು ಮತ್ತು ಅದನ್ನ ಬರೀತಾ ಇರಬೇಕಾದ್ರೆ ಸ್ಪೆಲ್ಲಿಂಗ್ ಅಲ್ಲಿ ಕೆಲವೊಂದಿಷ್ಟು ರೂಲ್ಸ್ ಗಳು ಯಾವ ರೀತಿಯಾಗಿ ಬರ್ತಾವೆ ಅಂತ ಅನ್ನೋದ್ರ ಬಗ್ಗೆ ಇಂದಿನ ವಿಡಿಯೋದಲ್ಲಿ ನಾನು ಮುಂದಿಗೆ ವಿಷಯಗಳನ್ನ ಹಂಚ್ಕೊಳ್ಳಿಕ್ ಹೋಗ್ತಾ ಇದ್ದೀನಿ. ವೆಲ್ ಫ್ರೆಂಡ್ಸ್, ಐ ಆಮ್ ಮಂಜುನಾಥ್ ಐಜಿ, ನಿಮ್ಮ ಪ್ರೀತಿಯ ಇಂಗ್ಲಿಷ್ ಟ್ರೈನರ್. ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಎಲ್ಲರಿಗೂ ನಾನು ಸ್ವಾಗತಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನಾವು ಓದುವಾಗ ಅನೇಕ ಬಾರಿ ಸಿ ಅಕ್ಷರ ಇರ್ಬೋದು, ಆಮೇಲೆ ಜಿ ಅಕ್ಷರ ಇರ್ಬೋದು, ಕೆಲವೊಮ್ಮೆ ನಮ್ಗೆ ಕನ್ಫ್ಯೂಸ್ ಮಾಡ್ತವೆ. ಯಾವಾಗ ನಾವು ಸಿ ಅಕ್ಷರವನ್ನ ಸ ಮತ್ತು ಕ ಅಂತಂದು ಉಚ್ಚಾರಣೆ ಮಾಡ್ಬೇಕು, ಅದೇ ರೀತಿ ಜಿ ಅಕ್ಷರ ಯಾವಾಗ ನಾವು ಜ ಅಂತಂದು ಓದ್ಬೇಕು, ಯಾವಾಗ ನಾವು ಗ ಅಂತಂದು ಓದ್ಬೇಕು ಅನ್ನೋದನ್ನ ಇಂದಿನ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಏನ್ ಹೇಳ್ಕೊಡ್ತಾ ಇದ್ದೀನಿ. ಇದು ಎಸ್ಪೆಷಲಿ ನೀವು ಕನ್ನಡ ಮಾಧ್ಯಮದಲ್ಲಿ ಓದಿದ್ರೆ ಇದು ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಎಷ್ಟೋ ಜನ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಇಂಗ್ಲಿಷ್ ಅನ್ನ ಓದುವಾಗ ಮತ್ತು ಬರೆಯುವಾಗ ಈ ಉಚ್ಚಾರಣೆಯ ಸಮಸ್ಯೆಯನ್ನ ಎದುರಿಸ್ತಾ ಇರ್ತಾರೆ ಮತ್ತು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಮಾಡ್ತಾ ಇರ್ತಾರೆ. ಆದ್ರಿಂದ ನಾನು ನಿಮ್ಗೆ ರೆಕಮೆಂಡ್ ಮಾಡ್ತೀನಿ ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ವಾಚ್ ಮಾಡಿ. ಬಿಕಾಸ್ ಪೂರ್ತಿಯಾಗಿ ವಾಚ್ ಮಾಡಿದ್ದೆ ಆದ್ರೆ ಇವತ್ತು ಈ ಸಿ ಮತ್ತು ಜಿ ಅಕ್ಷರಗಳನ್ನ ಬಳಸಿಕೊಂಡು ನೀವು ಶಬ್ದಗಳನ್ನ ಓದುವಾಗ ನಿಮ್ಗೇನು ಕನ್ಫ್ಯೂಷನ್ಸ್ ಗಳು ಇರ್ತಾವೋ ಆ ಎಲ್ಲ ಕನ್ಫ್ಯೂಷನ್ಸ್ ಗಳು ದೂರ ಆಗ್ಲಿಕ್ಕೆ ಹೋಗ್ತಾ ಇದ್ದೇವೆ. ವೆಲ್ ಫ್ರೆಂಡ್ಸ್, ಹಾಗಾದ್ರೆ ಆ ವಿಷಯಗಳನ್ನ ನಾನು ನಿಮ್ಮೊಂದಿಗೆ ಹಂಚ್ಕೊಳ್ಳೋಕ್ಕಿಂತ ಮುಂಚೆ, ಇನ್ ಕೇಸ್ ನೀವೇನಾದ್ರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ರೆ ನಾನು ನಿಮ್ಗೆ ರೆಕಮೆಂಡ್ ಮಾಡ್ತೀನಿ ಈ ಒಂದು ಚಾನಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತ ಬೆಲ್ ಬಟನ್ ಅನ್ನು ಸಹ ಆನ್ ಮಾಡಿಟ್ಕೊಳ್ಳಿ, ಅಂಡ್ ದೆನ್ ಈ ವಿಡಿಯೋನ ಈಗಲೇ ಲೈಕ್ ಮಾಡಿ. ವೆಲ್ ಫ್ರೆಂಡ್ಸ್, ದೆನ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವೆಲ್ ಫ್ರೆಂಡ್ಸ್, ಹಾಗಾದ್ರೆ ಈಗ ಸಿ ಅಕ್ಷರವನ್ನ ನಾವು ಫಸ್ಟ್ ನೋಡೋಣ. ನೋಡಿ, ಯಾವುದೇ ಒಂದು ಶಬ್ದದಲ್ಲಿ ಸಿ ನಂತರ ಇ ಐ ಮತ್ತು ವಾಯ್ ಅಕ್ಷರಗಳು ಬಂದಾಗ ಅದರ ಉಚ್ಚಾರಣೆಯನ್ನ ನಾವು ಸ ಎಂದು ಮಾಡಬೇಕಾಗುತ್ತದೆ. ಸೊ ದಿಸ್ ಇಸ್ ದ ರೂಲ್. ಸೊ ಈಗ ಫಾರ್ ಎಕ್ಸಾಂಪಲ್, ಈಗ ರಿಸೀವ್ ಅನ್ನುವಂತ ಶಬ್ದ ನೋಡಿ, ಆರ್ ಇ ಸಿಇ ಐ ವಿಇ, ಇಲ್ಲಿ ಸಿ ಆದ್ಮೇಲೆ ಇ ಅಕ್ಷರ ಬಂದಿದೆ, ಆದ್ರಿಂದ ಇಲ್ಲಿ ಸಿ ಅನ್ನುವಂತಹ ಅಕ್ಷರದ ಉಚ್ಚಾರಣೆ ಸ ಅಂತಂದು ಆಗ್ತಾ ಇದೆ. ಅಂದ್ರೆ ಇದನ್ನ ರಿಸೀವ್ ಸಿ ಉಚ್ಚಾರಣೆ ಅಂದ್ರೆ ಸ ಉಚ್ಚಾರಣೆ ಇಲ್ಲಿ ಆಗ್ತಾ ಇದೆ. ಅದೇ ರೀತಿ ಇಲ್ಲಿ ನೋಡಿ, ಆರ್ ಐ ಸಿಇ ಅಂದ್ರೆ ಸಿ ಆದ್ಮೇಲೆ ಇಲ್ಲಿ ಏನ್ ಬಂದಿದೆ, ಇ ಬಂದಿದೆ, ಆದ್ರಿಂದ ಇಲ್ಲಿ ಸಹ ಇದು ಸ ಅನ್ನುವಂತಹ ಉಚ್ಚಾರಣೆ ಕೊಡ್ತಾ ಇದೆ, ರೈಸ್. ಅಂಡ್ ದೆನ್ ಇಲ್ಲಿ ಗಮನಿಸಿ, ಸಿನಿಮಾ ಸಿನಿಮಾ ಅಂತನ್ನುವಂತ ಈ ಶಬ್ದದಲ್ಲಿ ಸಿ ಆದ್ಮೇಲೆ ಏನಿದೆ, ಆ ಇದೆ, ಆದ್ರಿಂದ ಇದರ ಉಚ್ಚಾರಣೆ ನಾವು ಸ ಅಂತಂತಂದು ಇಲ್ಲಿ ಮಾಡ್ತಾ ಇದೀವಿ. ಅದೇ ರೀತಿ ಇಲ್ಲಿ ಪಾಲಿಸಿ ಪಾಲಿಸಿ ಅನ್ನುವಂತ ಶಬ್ದದಲ್ಲಿ ನೋಡಿ, ಪಿ ಒ ಎಲ್ ಐ ಸಿ ವೈ, ಸಿ ಆದ್ಮೇಲೆ ಏನ್ ಬಂದಿದೆ, ವೈ ಬಂದಿದೆ. ಅಂದ್ರೆ ರೂಲ್ ಪ್ರಕಾರ ಸಿ ಆದ್ಮೇಲೆ ಇ ಬರ್ಲಿ ಐ ಬರ್ಲಿ ವೈ ಬರ್ಲಿ ನಾವು ಅದರ ಉಚ್ಚಾರಣೆಯನ್ನ ಸ ಅಂತಂದು ನಾವು ಮಾಡ್ಬೇಕಾಗತ್ತೆ. ಅಂಡ್ ದೆನ್ ಫ್ರೈಸ್ ಪಿ ಆರ್ ಐ ಸಿಇ ಫ್ರೈಸ್, ಈ ಫ್ರೈಸ್ ಅನ್ನುವಂತ ಶಬ್ದದಲ್ಲಿ ಫ್ರೈಸ್ ಅಂದ್ರೆ ನಿಮ್ಗೆ ಗೊತ್ತೇ ಇದೆ ಬೆಲೆ ಅಂತಂತಂದು, ಇಲ್ಲಿ ಸಿ ಉಚ್ಚಾರಣೆ ಏನಾಗ್ತಾ ಇದೆ, ಇದು ಸ ಅಂತಂತಂದು ಆಗ್ತಾ ಇದೆ. ಬಿಕಾಸ್ ಸಿ ನಂತರ ಏನ್ ಬಂದಿದೆ, ಇಲ್ಲಿ ಇ ಬಂದಿದೆ. ಅದೇ ರೀತಿ ಈಗ ಅಡ್ವೈಸ್ ಅಡ್ವೈಸ್ ಅನ್ನುವಂತಹ ಈ ಒಂದು ಶಬ್ದದಲ್ಲಿ ಸಿ ನಂತರ ಏನ್ ಬಂದಿದೆ ಫ್ರೆಂಡ್ಸ್, ಇ ಬಂದಿರೋದ್ರಿಂದ ಇಲ್ಲಿ ಇದರ ಉಚ್ಚಾರಣೆ ಸ ಅಂತಂದು ಆಗ್ತಾ ಇದೆ. ಅಂಡ್ ದೆನ್ ಇದೇ ರೀತಿ ಇಲ್ಲಿ ನೋಡಿ, ಡಿವೈಸ್ ಓಕೆ, ಡಿವೈಸ್ ಅನ್ನುವಂತ ಶಬ್ದದಲ್ಲಿ ಸಿ ಆದ್ಮೇಲೆ ಏನ್ ಬಂದಿದೆ, ಇ ಬಂದಿದೆ, ಆದ್ರಿಂದ ಇದನ್ನು ನಾವು ಸ ಅಂತಂದು ಉಚ್ಚಾರಣೆ ಮಾಡ್ತಾ ಇದೀವಿ. ಅಂಡ್ ದೆನ್ ಸೇಮ್ ಸಿಟಿ ಸಿ ಐ ಟಿ ವೈ ಸಿಟಿ, ನೋಡಿ ಸಿ ಆದ್ಮೇಲೆ ಐ ಇರೋದ್ರಿಂದ ಇಲ್ಲಿ ಸಿಟಿ ಆಗ್ತಾ ಇದೆ. ಅಂದ್ರೆ ಸಿ ಅಕ್ಷರಕ್ಕೆ ಸಂಬಂಧಪಟ್ಟ ಹಾಗೆ ಫಸ್ಟ್ ರೂಲ್ ಏನ್ ಹೇಳುತ್ತೆ, ಯಾವುದೇ ಶಬ್ದದಲ್ಲಿ ಸಿ ನಂತರ ಇ ಐ ಮತ್ತು ವೈ ಅಕ್ಷರಗಳು ಬಂದಾಗ ಅದರ ಉಚ್ಚಾರಣೆಯನ್ನು ನಾವು ಸ ಅಂತಂದು ನಾವು ಮಾಡ್ಬೇಕಾಗತ್ತೆ. ಗೊತ್ತಾಯ್ತಲ್ಲ, ನಾವು ಅನೇಕ ಬಾರಿ ಸುಮ್ಮನೆ ಇದನ್ನ ನಾವು ಓದ್ತಾ ಇದ್ವಿ, ಬಟ್ ಏಕೆ ಅದು ಸ ಉಚ್ಚಾರಣೆ ಕೊಡುತ್ತೆ ಅಂತಂದು ನಮಗಲ್ಲಿ ಗೊತ್ತಾಗ್ತಾ ಇಲ್ಲ. ಈಗ ಕ್ಲಿಯರ್ ಆಯ್ತಲ್ವಾ, ವಂಡರ್ಫುಲ್. ಇನ್ ನೆಕ್ಸ್ಟ್ ನೋಡೋಣ. ವೆಲ್ ಫ್ರೆಂಡ್ಸ್, ಹಾಗಾದ್ರೆ ಈಗ ಸಿ ಅಕ್ಷರಕ್ಕೆ ಸಂಬಂಧಪಟ್ಟ ಹಾಗೆ ಎರಡನೇ ನಿಯಮ ಏನ್ ಹೇಳುತ್ತೆ ಅಂತಂದ್ರೆ, ಇ ಐ ಮತ್ತು ವೈ
ಈ ಅಕ್ಷರಗಳನ್ನ ಬಿಟ್ಟು ಬೇರೆ ಯಾವುದೇ ಅಕ್ಷರಗಳು ಬಂದ್ರೆ ಅಂದ್ರೆ ಸಿ ಆದ್ಮೇಲೆ ಈ ಅಕ್ಷರಗಳನ್ನ ಬಿಟ್ಟು ಬೇರೆ ಅಕ್ಷರಗಳು ಬಂದಾಗ ಅದರ ಉಚ್ಚಾರಣೆ ಏನಾಗುತ್ತೆ ಕ ಎಂದು ಆಗುತ್ತದೆ ವೆಲ್ ಈಗ ಸಿ ಅಕ್ಷರ ಸ ಉಚ್ಚಾರಣೆಯನ್ನು ಕೊಡುತ್ತೆ ಮತ್ತು ಕ ಉಚ್ಚಾರಣೆಯನ್ನು ಕೊಡುತ್ತೆ ಎಸ್ ಆರ್ ನೋ ಹಾಗಾದ್ರೆ ಈಗ ಗಮನಿಸಿ ಸಿ ಎ ಟಿ ಇಲ್ಲಿ ನಾವು ಇದನ್ನ ಏನಂತೀವಿ ಕ್ಯಾಟ್ ಅಂತೀವಿ ಅಂದ್ರೆ ಇಲ್ಲಿ ಯಾವ ಉಚ್ಚಾರಣೆ ಕೊಡ್ತಾ ಇದೆ ಕ ಉಚ್ಚಾರಣೆ ಇಲ್ಲಿ ಕೊಡ್ತಾ ಇದೆ ಏಕೆ ಬಿಕಾಸ್ ಇಲ್ಲಿ ಸಿ ಆದ್ಮೇಲೆ ಇ ಐ ವೈ ಇವ್ ಯಾವುದೇ ಅಕ್ಷರಗಳಿಲ್ಲ ಆದ್ರಿಂದ ಇಲ್ಲಿ ಕ ಉಚ್ಚಾರಣೆಯನ್ನು ಕೊಡ್ತಾ ಇದೆ ಅಂಡ್ ದೆನ್ ಸಿ ಓ ಡಬ್ಲ್ಯೂ ಕೌ ಸಿ ಆದ್ಮೇಲೆ ಓ ಇದೆ ಅಂದ್ರೆ ಇ ಐ ವೈ ಅಕ್ಷರ ಇಲ್ಲ ಬೇರೆ ಅಕ್ಷರ ಬಂದಿರೋದ್ರಿಂದ ಇದ ಕ ಉಚ್ಚಾರಣೆ ಇದು ಸಹ ಕ ಉಚ್ಚಾರಣೆ ಕೊಡ್ತಾ ಇದೆ ನೋಡಿ ಇಲ್ಲಿ ಕಾಟ್ 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 ಅಂದ್ರೆ ಮಂಚ ನಿಮ್ಗೆ ಗೊತ್ತಿದೆ ಇಲ್ಲಿ ಕ ಉಚ್ಚಾರಣೆ ಕೊಡ್ತಾ ಇದೆ ಅಂಡ್ ದೆನ್ ಸಿ ಎ ಪಿ ಕ್ಯಾಪ್ ಇಲ್ಲಿಯೂ ಸಹ ಇದು ಕ ಉಚ್ಚಾರಣೆ ಕೊಡ್ತಾ ಇದೆ ನೆಕ್ಸ್ಟ್ ಸಿ ಒ ಎಂ ಇ ಕಮ್ ಇದು ವರ್ಬ್ ಈಗ ಇಲ್ಲಿ ನೋಡಿ ಸಿ ಆದ್ಮೇಲೆ ಈ ಅಕ್ಷರಗಳಿದಾವ ಇಲ್ಲ ಆದ್ದರಿಂದ ಇಲ್ಲಿ ಕ ಉಚ್ಚಾರಣೆ ಕೊಡ್ತಾ ಇದೆ ಈಗ ಇಲ್ಲಿ ನೋಡಿ ಸಿ ಯು ಟಿ ಕಟ್ ಸೊ ಕಟ್ ಅಂತಂದಾಗ ಈ ಅಕ್ಷರಗಳಲ್ಲದೆ ಯು ಬಂದಿರೋದ್ರಿಂದ ನಾವೇನಂತ ಇದೀವಿ ಇದನ್ನ ಕಟ್ ಅಂತ ಇದೀವಿ ಅಂದ್ರೆ ಇಲ್ಲಿ ಕ ಉಚ್ಚಾರಣೆ ಕೊಡ್ತಾ ಇದೆ ಅಂಡ್ ನೆಕ್ಸ್ಟ್ ನೋಡಿ ಸಿ ಎಲ್ ಇ ಎ ಆರ್ ಇಲ್ಲಿಯೂ ಸಹ ಇಲ್ಲೇನಿಲ್ಲ ಸಿ ಆದ್ಮೇಲೆ ಈ ಮೂರು ಅಕ್ಷರಗಳು ಇಲ್ಲದೆ ಇರೋದ್ರಿಂದ ಸೊ ಇದು ಸಹ ನಮ್ಗೆ ಏನ್ ಕೊಡ್ತಾ ಇದೆ ಫ್ರೆಂಡ್ಸ್ ಇದು ಸಹ ನಮಗೆ ಕ ಉಚ್ಚಾರಣೆಯನ್ನ ಕೊಡ್ತಾ ಇದೆ ಅರ್ಥ ಆಯ್ತಲ್ವಾ ಅಂದ್ರೆ ನೀವು ಒಂದು ನೆನ್ಪಲ್ಲಿ ಇಟ್ಕೊಳ್ಳಿ ಸಿ ಆದ್ಮೇಲೆ ಇ ಐ ಅಥವಾ ವಾಯ್ ಅಕ್ಷರಗಳು ಬಂದಿದ್ರೆ ಅಲ್ಲಿ ಅದರ ಉಚ್ಚಾರಣೆಯನ್ನ ನಾವು ಸ ಅಂತಂದ್ ಮಾಡ್ಬೇಕು ಇ ಐ ಮತ್ತು ವಾಯ್ ಅಕ್ಷರಗಳು ಬಿಟ್ಟು ಬೇರೆ ಅಕ್ಷರಗಳು ಬಂದಾಗ ಅದರ ಉಚ್ಚಾರಣೆ ಏನಾಗುತ್ತೆ ಕ ಆಗುತ್ತೆ ಅಂತಂತನ್ನೋದನ್ನ ನಾವು ನೆನ್ಪಲ್ಲಿ ಇಟ್ಕೊಂಡ್ರೆ ಈಸಿಯಾಗಿ ನಾವು ಇಂಗ್ಲಿಷ್ ಪದಗಳನ್ನ ನಾವು ಸುಲಭವಾಗಿ ಓದ್ಬಹುದು ಗೊತ್ತಾಯ್ತಲ್ವಾ ವಂಡರ್ಫುಲ್ ಸರಿ ಹಾಗಾದ್ರೆ ಈಗ ಮುಂದಕ್ಕೆ ನೋಡೋಣ ವೆಲ್ ಫ್ರೆಂಡ್ಸ್ ಈಗ ಸಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಇನ್ನೊಂದು ನಿಯಮ ಬರುತ್ತೆ ಆ ನಿಯಮ ಏನ್ ಹೇಳುತ್ತೆ ಅಂತಂದ್ರೆ ಸಿ ನಂತರ ಐ ಎ ಐ ಒ ಮತ್ತು ಇ ಎ ಅಕ್ಷರಗಳು ಬಂದಾಗ ಅದರ ಉಚ್ಚಾರಣೆಯನ್ನ ನಾವು ಶ ಎಂದು ಮಾಡಬೇಕಾಗುತ್ತದೆ ವೆಲ್ ಸರ್ ನಮಗೆ ಕ ಉಚ್ಚಾರಣೆ ಗೊತ್ತಿತ್ತು ಆ ನಂತರ ಸ ಉಚ್ಚಾರಣೆ ಗೊತ್ತಿತ್ತು ಶ ಉಚ್ಚಾರಣೆನೂ ಆಗುತ್ತಾ ಅನೇಕರಿಗೆ ಇದು ಗೊತ್ತಿರಲಿಲ್ಲ ಅಲ್ವಾ ಈಗ ನೋಡಿ ಫಾರ್ ಎಕ್ಸಾಂಪಲ್ ಸೋಷಿಯಲ್ ನಾವು ಓದ್ತೀವಿ ಓದ್ತಾ ಇರ್ಬೇಕಾದ್ರೆ ನಮಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಲ್ಲ ಆದ್ರೆ ಬರೀತಾ ಇರ್ಬೇಕಾದ್ರೆ ಅನೇಕ ಬಾರಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ತಾ ಇರತ್ತೆ ಈಗ ಇಲ್ಲಿ ಉಚ್ಚಾರಣೆ ನೋಡಿ ಸಿ ಆದ್ಮೇಲೆ ಏನ್ ಬಂದಿದೆ ಐ ಎ ಬಂದಿದೆ ಆದ್ರಿಂದ ಇದನ್ನ ನಾವು ಏನಂತಂದು ಓದ್ಬೇಕು ಸೋಷಿಯಲ್ ಅಂದ್ರೆ ಇಲ್ಲಿ ಶ ಉಚ್ಚಾರಣೆ ಕೊಡ್ತಾ ಇದೆ ವೆಲ್ ನೆಕ್ಸ್ಟ್ ನೋಡಿ ಒ ಸಿ ಎನ್ ಅಂದ್ರೆ ಸಿ ಆದ್ಮೇಲೆ ಏನ್ ಬಂದಿದೆ ಇ ಬಂದಿದೆ ಹೌದಾ ಒ ಸಿ ಎನ್ ಅಂದ್ರೆ ಸಿ ಆದ್ಮೇಲೆ ಇ ಎ ಬಂದಿರೋದ್ರಿಂದ ಇಲ್ಲಿ ಇದರ ಉಚ್ಚಾರಣೆ ಶ ಆಗ್ತಾ ಇದೆ ಓಷಿಯನ್ ಅಂತಂದ್ರೆ ಸಮುದ್ರ ನೆಕ್ಸ್ಟ್ ನೋಡಿ ಮ್ಯೂಸಿಸಿಯನ್ ಮ್ಯೂಸಿಷಿಯನ್ ಅಂತಂದ್ರೆ ಏನು ಸಂಗೀತಗಾರ ಅಂತಂದ್ರು ಹಾಗಾದ್ರೆ ಈಗ ಇಲ್ಲಿ ನೋಡಿ ಸಿ ಆದ್ಮೇಲೆ ಏನ್ ಬಂದಿದೆ ಇಲ್ಲಿ ಐ ಎ ಬಂದಿರೋದ್ರಿಂದ ಇಲ್ಲಿಯೂ ಸಹ ಇದರ ಉಚ್ಚಾರಣೆ ಶ ಆಗ್ತಾ ಇದೆ ಮ್ಯೂಸಿಷಿಯನ್ ಅಂತನ್ಬೇಕು ಹೊರತು ಮ್ಯೂಸಿಸಿಯನ್ ಅಂತ ನಾನಲ್ಲ ಮ್ಯೂಸಿಷಿಯನ್ ಮ್ಯೂಸಿಷಿಯನ್ ಅಂತಂದು ಹೇಳ್ತೀವಿ ನಾವು ನೆಕ್ಸ್ಟ್ ನೋಡಿ ಫ್ರೀಶಿಯಸ್ ಫ್ರೀಶಿಯಸ್ ಅನ್ನುವಂತ ಈ ಶಬ್ದದಲ್ಲಿ ನೋಡಿ ಇಲ್ಲಿ ಸಿ ಆದ್ಮೇಲೆ ಏನಿದೆ ಐ ಒ ಮತ್ತು ಯು ಇರೋದ್ರಿಂದ ಓಕೆ ಅಂದ್ರೆ ಇಲ್ಲಿ ಐ ಒ ಬರ್ಬೋದು ಅಥವಾ ಐ ಎ ಬರ್ಬೋದು ಇ ಎ ಬರ್ಬೋದು ಸಿ ಆದ್ಮೇಲೆ ಅವಾಗ ಅದರ ಉಚ್ಚಾರಣೆ ಏನಾಗತ್ತೆ ಹಾಗಾದ್ರೆ ಶ ಅಂತಂದು ಆಗತ್ತೆ ನೆಕ್ಸ್ಟ್ ನೋಡ್ರಿ ಫೇಶಿಯಲ್ ಫೇಶಿಯಲ್ ಇಲ್ಲಿ ಸಿ ಆದ್ಮೇಲೆ ಏನ್ ಬಂದಿದೆ ಐ ಮತ್ತು ಎ ಬಂದಿರೋದ್ರಿಂದ ಇಲ್ಲಿ ಇದರ ಇಲ್ಲಿಯೂ ಸಹ ಇದರ ಉಚ್ಚಾರಣೆ ಶ ಅಂತಂದು ಆಗ್ತಾ ಇದೆ ನೆಕ್ಸ್ಟ್ ನೋಡ್ರಿ ಸ್ಪೆಷಲ್ ವಿಶೇಷ ಅನ್ನುವ ಅರ್ಥ ಕೊಡುವಂತ ಸ್ಪೆಷಲ್ ಶಬ್ದದಲ್ಲಿ ಸಿ ಆದ್ಮೇಲೆ ಏನಿದೆ ಐ ಮತ್ತು ಎ ಇದೆ ಆದ್ರಿಂದ ಇದರ ಉಚ್ಚಾರಣೆ ಶ ಅಂತಂದು ಆಗುತ್ತದೆ ಕ್ಲಿಯರ್ ಆಯ್ತಲ್ವಾ ನಿಮಗೆ ಅಂದ್ರೆ ನೆನ್ಪಲ್ಲಿ ಇಟ್ಕೊಳ್ಳಿ ಯಾವಾಗ್ಲೂ ಸಿ ಆದ್ಮೇಲೆ ಐ ಎ ಐ ಒ ಮತ್ತು ಇ ಎ ಅಕ್ಷರಗಳು ಬಂದಾಗ ಅದರ ಉಚ್ಚಾರಣೆ ಏನಾಗತ್ತೆ ಹಾಗಾದ್ರೆ ಶ ಅಂತಂದು ಆಗುತ್ತದೆ ಕ್ಲಿಯರ್ ವಂಡರ್ಫುಲ್ ವೆಲ್ ಫ್ರೆಂಡ್ಸ್ ಹಾಗಾದ್ರೆ ಈಗ ಸಿ ಅಕ್ಷರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಸ್ಪೆಲ್ಲಿಂಗ್ ರೂಲ್ಸ್ ಗಳನ್ನ ಕಲ್ತ್ವಿ ಈಗ ನೆಕ್ಸ್ಟ್ ಜಿ ಅಕ್ಷರಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ರೂಲ್ಸ್ ಗಳಿದಾವೆ ನೋಡೋಣ ವೆಲ್ ಫ್ರೆಂಡ್ಸ್ ಯಾವುದೇ ಶಬ್ದದಲ್ಲಿ ಜಿ ಆದ್ಮೇಲೆ ಇ ಐ ಮತ್ತು ವಾಯ್ ಅಕ್ಷರಗಳು ಬಂದಾಗ ಅದರ ಉಚ್ಚಾರಣೆ ಏನಾಗುತ್ತದೆ ಜ ಎಂತಂದು ಆಗುತ್ತದೆ ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ನೋಡಿ ಜೈಂಟ್ ಹೌದಾ ನಾವೇನಂತೀವಿ ಇದನ್ನ ಜೈಂಟ್ ವೆಲ್ ಸೊ ಇಲ್ಲಿ ಜಿ ಆದ್ಮೇಲೆ ಏನ್ ಬಂದಿದೆ ಐ ಬಂದಿರೋದ್ರಿಂದ ಇದು
ಜ ಉಚ್ಚಾರಣೆ ಕೊಡ್ತಾ ಇದೆ. ನೆಕ್ಸ್ಟ್ ನೋಡಿ ಜಿಂಜರ್ ಜಿಂಜರ್. ಇಲ್ಲಿ ಜಿ ಆದ್ಮೇಲೆ ಐ ಬಂದಿರೋದ್ರಿಂದ ಇದರ ಉಚ್ಚಾರಣೆ ಜೆ ಅಂತ ಆಗುತ್ತದೆ. ನೆಕ್ಸ್ಟ್ ಇಲ್ಲಿ ಡಿಜಿಟ್ ಅನ್ನುವಂಥ ವರ್ಡ್ ನೋಡಿ, ಈಗ ಜಿ ಆದ್ಮೇಲೆ ಏನಿದೆ ಇಲ್ಲಿ ಆ ಇದೆ, ಆದ್ರಿಂದ ಜಿ ಡಿಜಿಟ್ ಡಿಜಿಟ್ ಅಂತಂದು ಇಲ್ಲಿ ಉಚ್ಚಾರಣೆ ಕೊಡ್ತಾ ಇದೆ. ನೆಕ್ಸ್ಟ್ ಇಲ್ಲಿ ಎನರ್ಜಿ, ಜಿ ಆದ್ಮೇಲೆ ಏನಿದೆ ವೈ ಇದೆ, ಆದ್ರಿಂದ ಇಲ್ಲಿಯೂ ಸಹ ಏನಾಗ್ತಾ ಇದೆ ಇದು ಜೆ ಉಚ್ಚಾರಣೆ ಕೊಡ್ತಾ ಇದೆ. ನೆಕ್ಸ್ಟ್ ನೋಡಿ ಜೆಂಟಲ್ಮನ್, ಜೆಂಟಲ್ಮನ್ ಅಲ್ಲಿ ಜಿ ಆದ್ಮೇಲೆ ಏನಿದೆ ಇ ಅಕ್ಷರ ಇದೆ, ಆದ್ರಿಂದ ಇಲ್ಲಿ ಜ ಉಚ್ಚಾರಣೆ ಕೊಡ್ತಾ ಇದೆ. ನೆಕ್ಸ್ಟ್ ನೋಡಿ ಏಜ್ ಅಂದ್ರೆ ಜಿ ಆದ್ಮೇಲೆ ಇ ಇರೋದ್ರಿಂದ ಇಲ್ಲಿಯೂ ಸಹ ಜ ಉಚ್ಚಾರಣೆ ಕೊಡ್ತಾ ಇದೆ. ನೆಕ್ಸ್ಟ್ ಪಿ ಎ ಜಿ ಇ ಪೇಜ್, ಪೇಜ್ ಅಂತಂದ್ರೆ ಇಲ್ಲಿ ನೋಡಿ ಜಿ ಆದ್ಮೇಲೆ ಇ ಇರೋದ್ರಿಂದ ಇಲ್ಲಿ ಜ ಉಚ್ಚಾರಣೆ ಕೊಡ್ತಾ ಇದೆ. ಅಂಡ್ ದೆನ್ ಸಿ ಎ ಜಿ ಇ ಅಂದ್ರೆ ಇಲ್ಲಿ ಜಿ ಆದ್ಮೇಲೆ ಇ ಅಕ್ಷರ ಇರೋದ್ರಿಂದ ಇಲ್ಲಿಯೂ ಸಹ ಇದು ಜ ಉಚ್ಚಾರಣೆ ಕೊಡ್ತಾ ಇದೆ. ನೆಕ್ಸ್ಟ್ ಫಿಜನ್, ಫಿಜನ್ ಅಂದ್ರೆ ಪಾರಿವಾಳ, ಇಲ್ಲಿ ಜಿ ಆದ್ಮೇಲೆ ಏನಿದೆ ಇ ಇರೋದ್ರಿಂದ ಇಲ್ಲಿ ಏನಾಗ್ತಾ ಇದೆ ಇದು ಜ ಉಚ್ಚಾರಣೆ ಕೊಡ್ತಾ ಇದೆ. ನೆಕ್ಸ್ಟ್ ಜಿ ಆರ್ ಎ ಎಂ ಅಂದ್ರೆ ಜರ್ಮ್, ಓಕೆ ಜರ್ಮ್ ಅಂತಂದ್ರೇನು ಕೀಟಾಣುಗಳು. ಸೊ ಇಲ್ಲಿಯೂ ಸಹ ಏನು ಉಚ್ಚಾರಣೆ ಕೊಡ್ತಾ ಇದೆ ಇದೀಗ ಜ ಉಚ್ಚಾರಣೆ ಕೊಡ್ತಾ ಇದೆ. ಅರ್ಥ ಆಯ್ತಲ್ವಾ? ಅಂದ್ರೆ ಈ ಒಂದು ರೂಲ್ನ ಪ್ರಕಾರ ಯಾವುದೇ ಶಬ್ದದಲ್ಲಿ ಜಿ ಅಕ್ಷರದ ನಂತರ ಇ ಐ ಅಂಡ್ ದೆನ್ ವೈ ಅಕ್ಷರಗಳು ಬಂದಾಗ ಅದರ ಉಚ್ಚಾರಣೆ ಏನಾಗುತ್ತೆ ಹಾಗಾದ್ರೆ ಜ ಎಂದು ಆಗುತ್ತೆ. ಕ್ಲಿಯರ್? ವೆಲ್, ನೆಕ್ಸ್ಟ್ ಹಾಗಾದ್ರೆ ಜಿ ಲೆಟರ್ಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ನಿಯಮ ಏನ್ ಹೇಳುತ್ತೆ ಈಗ ನೋಡೋಣ. ವೆಲ್ ಫ್ರೆಂಡ್ಸ್, ಈಗ ನೋಡಿ ಜಿ ಲೆಟರ್ಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಶಬ್ದದಲ್ಲಿ ಜಿ ನಂತರ ಇ ಐ ಮತ್ತು ವೈ ಈ ಅಕ್ಷರಗಳನ್ನ ಬಿಟ್ಟು ಬೇರೆ ಅಕ್ಷರಗಳು ಬಂದಿದ್ರೆ ಅದರ ಉಚ್ಚಾರಣೆ ಏನಾಗತ್ತೆ ಹಾಗಾದ್ರೆ ಸಿಂಪಲ್ ಗ ಅಂತಂತಂದು ನಾವು ಮಾಡ್ಬೇಕಾಗತ್ತೆ. ವೆಲ್, ಹಾಗಾದ್ರೆ ಈಗ ಬಿ ಐ ಜಿ ಬಿಗ್ ಅಂದ್ರೆ ಜಿ ಆದ್ಮೇಲೆ ಬೇರೆ ಯಾವುದೇ ಅಕ್ಷರ ಇಲ್ವೇ ಇಲ್ಲ, ಅಂದ್ರೆ ಇ ಐ ವೈ ಇಲ್ಲ, ಆದ್ರಿಂದ ಇದರ ಉಚ್ಚಾರಣೆ ಗ ಆಗ್ತಾ ಇದೆ. ನೆಕ್ಸ್ಟ್ ನೋಡಿ ಇಲ್ಲಿ ಜಿ ಆದ್ಮೇಲೆ ಓ ಇದೆ, ಅಂದ್ರೆ ಈ ಮೂರು ಅಕ್ಷರಗಳು ಬಿಟ್ಟು ಬೇರೆ ಅಕ್ಷರ ಇರೋದ್ರಿಂದ ಇದರ ಉಚ್ಚಾರಣೆ ಗ ಆಗ್ತಾ ಇದೆ. ಅದೇ ರೀತಿ ಬಿ ಎ ಜಿ ಬ್ಯಾಗ್ ಅಂದ್ರೆ ಇಲ್ಲಿ ಜಿ ಆದ್ಮೇಲೆ ಬೇರೆ ಅಕ್ಷರಗಳಿಲ್ಲ, ಆದ್ರಿಂದ ನಾವು ಅದರ ಉಚ್ಚಾರಣೆ ಏನ್ ಮಾಡ್ತಾ ಇದೀವಿ ಗ ಅಂತಂದು ಮಾಡ್ತಾ ಇದೀವಿ. ನೆಕ್ಸ್ಟ್ ನೋಡಿ ಜಿ ಓ ಎಲ್ ಡಿ ಗೋಲ್ಡ್, ಗೋಲ್ಡ್ ಅನ್ನುವಂಥ ಈ ಶಬ್ದದಲ್ಲಿ ಜಿ ಆದ್ಮೇಲೆ ಓ ಇದೆ, ಅಂದ್ರೆ ಈ ಮೂರು ಅಕ್ಷರಗಳು ಯಾವು ಇಲ್ಲ, ಆದ್ರಿಂದ ಇಲ್ಲಿ ಗ ಅಂತಂದು ಉಚ್ಚಾರಣೆ ಕೊಡ್ತಾ ಇದೆ. ನೆಕ್ಸ್ಟ್ ನೋಡಿ ಗ್ಯಾಂಗ್ ಅಂದ್ರೆ ಇಲ್ಲಿಯೂ ಸಹ ಇದು ಗ ಉಚ್ಚಾರಣೆ ಕೊಡ್ತಾ ಇದೆ. ನೆಕ್ಸ್ಟ್ ಗ್ಲಾಸ್, ಇಲ್ಲಿಯೂ ಸಹ ಜಿ ಆದ್ಮೇಲೆ ಈ ಮೂರು ಅಕ್ಷರಗಳಲ್ಲಿ ಯಾವುದೇ ಅಕ್ಷರ ಇಲ್ಲದೆ ಇರೋದ್ರಿಂದ ಇದು ಗ ಉಚ್ಚಾರಣೆ ಕೊಡ್ತಾ ಇದೆ. ನೆಕ್ಸ್ಟ್ ಗಮ್ ಅಂಡ್ ದೆನ್ ಗೋಲ್. ನೋಡಿ ಇವು ಎಲ್ಲ ಶಬ್ದಗಳನ್ನ ನಾವು ಗಮನಿಸಿದ್ರೆ ಇವು ಎಲ್ಲ ಶಬ್ದಗಳಲ್ಲಿಯೂ ಸಹ ಜಿ ನಂತರ ಇ ಐ ವೈ ಈ ಅಕ್ಷರಗಳು ಇಲ್ಲದೆ ಇರುವುದರಿಂದ ಇವುಗಳ ಉಚ್ಚಾರಣೆಯನ್ನು ನಾವು ಗ ಅಂತಂದು ಮಾಡ್ಬೇಕಾಗತ್ತೆ. ಗೊತ್ತಾಯ್ತಲ್ವಾ? ಈಗ ಸಿಂಪಲ್ ರೂಲ್ ಏನಂತಂದು ನೆನಪಲ್ಲಿ ಇಟ್ಕೋಬೇಕು, ಜಿ ಆದ್ಮೇಲೆ ಯಾವಾಗಾದ್ರೂ ಇ ಐ ವೈ ಬಂದಿದ್ರೆ ಅವಾಗ ಅದರ ಉಚ್ಚಾರಣೆ ಜ ಆಗತ್ತೆ. ಈ ಮೂರು ಅಕ್ಷರಗಳ ಬಿಟ್ಟು ಬೇರೆ ಅಕ್ಷರಗಳು ಬಂದಾಗ ಅದರ ಉಚ್ಚಾರಣೆ ಗ ಎಂದು ಆಗುತ್ತೆ. ಕ್ಲಿಯರ್? ಅಂಡ್ ದೆನ್ ಕೆಲವೊಮ್ಮೆ ಕೆಲವು ಎಕ್ಸೆಪ್ಷನ್ಸ್ ಗಳು ಬರ್ತವೆ, ಅಂದ್ರೆ ಇವುಗಳು ನಿಯಮಕ್ಕೆ ಒಳಪಡಲ್ಲ. ಸೊ ಯಾವ ಶಬ್ದಗಳು? ಈಗ ಬಿಗಿನ್ ನೋಡಿ, ಇಲ್ಲಿ ಜಿ ಆದ್ಮೇಲೆ ಐ ಬಂದಿದೆ. ಆಕ್ಚುಲಿ ರೂಲ್ ಏನ್ ಹೇಳುತ್ತೆ, ಜಿ ಆದ್ಮೇಲೆ ಇ ಐ ಅಥವಾ ವೈ ಬಂದಾಗ ಅದರ ಉಚ್ಚಾರಣೆ ಜ ಆಗ್ಬೇಕು ಅಂತಂದ್ ಹೇಳ್ತೀವಿ. ಆದ್ರೆ ಇಲ್ಲಿ ಇದನ್ನ ಬಿಜಿನ್ ಅಂತಂದನಲ್ಲ, ಬಿಗಿನ್ ಅಂದ್ರೆ ಗ ಉಚ್ಚಾರಣೆ ಇಲ್ಲಿ ಕೊಡ್ತಾ ಇದೆ. ಅಂಡ್ ದೆನ್ ಹಂಗರ್, ಈ ಶಬ್ದದಲ್ಲಿ ಜಿ ಆದ್ಮೇಲೆ ಇ ಇದೆ, ಇದನ್ನ ನಾವು ಹಂಜರ್ ಅಂತಂದ್ ಓದಲ್ಲ, ಹಂಗರ್ ಗ ಉಚ್ಚಾರಣೆಯನ್ನ ಮಾಡಿ ಓದ್ತೀವಿ, ಹಂಗರ್ ಅಂತಂದು ಓದ್ತೀವಿ. ನೋಡಿ ಇಲ್ಲಿ ಫಿಂಗರ್ ಅಂತಂದಿದೆ, ಜಿ ಆದ್ಮೇಲೆ ಇ ಬಂದಿದೆ, ಫಿಂಜರ್ ಅನ್ನಲ್ಲ ಇದನ್ನ, ಫಿಂಗರ್ ಗ ಉಚ್ಚಾರಣೆಯನ್ನು ನಾವು ಮಾಡ್ತೀವಿ. ಇಲ್ಲಿ ಗಿಫ್ಟ್, ಜಿ ಆದ್ಮೇಲೆ ಆ ಇದೆ, ಇದನ್ನ ಜಿಫ್ಟ್ ಅನ್ನಲ್ಲ, ಗ ಉಚ್ಚಾರಣೆ ಮಾಡಿ ಗಿಫ್ಟ್ ಅಂತಂದು ಓದ್ತೀವಿ. ಅದೇ ರೀತಿ ಇಲ್ಲಿ ಜಿ ಎ ಟಿ ಗೆಟ್ ಅಂತೀವಿ ಹೊರತು ಜೆಟ್ ಅಂತ ನನ್ನಲ್ಲ. ಹಾಗಾದ್ರೆ ಈ ಶಬ್ದಗಳನ್ನ ಈ ರೀತಿಯಾಗಿ ನಾವು ಏಕೆ ಉಚ್ಚಾರಣೆಯನ್ನ ನಾವು ಮಾಡ್ಬೇಕು? ಈಗ ಆಕ್ಚುಲಿ ರೂಲ್ ಪ್ರಕಾರ ಏನಿದೆ, ರೂಲ್ ಪ್ರಕಾರ ಹಾಗಾದ್ರೆ ಜಿ ಆದ್ಮೇಲೆ ಇ ಐ ವೈ ಅಕ್ಷರಗಳಿದ್ರೆ ನಾವು ಅದನ್ನ ಜ ಅಂತಂದು ಉಚ್ಚರಿಸ್ಬೇಕು. ಇಲ್ಲಿ ಗ ಅಂತಂದು ಉಚ್ಚರಿಸಲಾಗ್ತಾ ಇದೆ. ಫ್ರೆಂಡ್ಸ್, ಜಿ ಇರ್ಬೋದು, ಸಿ ಇರ್ಬೋದು, ಯಾವುದೇ ಅಕ್ಷರಗಳಿರ್ಬೋದು, ಇಂಗ್ಲಿಷ್ ನಲ್ಲಿ ಈ ಸ್ಪೆಲ್ಲಿಂಗ್ ರೂಲ್ಸ್ ಗಳಿಗೆ ಸಂಬಂಧಪಟ್ಟ ಹಾಗೆ 99% ರೂಲ್ಸ್ ಗಳು ವರ್ಕ್ ಆಗ್ತವೆ. ಆದ್ರೆ 1% ಎಲ್ಲಾದ್ರೂ ಏನಿರುತ್ತೆ, ಎಕ್ಸೆಪ್ಷನ್ ಇದ್ದೇ ಇರುತ್ತೆ. ನಾವ್ ಏನ್ ಮಾಡ್ಬೇಕು ಅಂತಂದ್ರೆ, ಈ ಶಬ್ದಗಳನ್ನ ನಾವು ಓದುವಾಗ ಯಾವ ಶಬ್ದಗಳನ್ನ ನೀವು ಹೀಗೆ ಉಚ್ಚಾರಣೆ ಮಾಡಿ ಅಂತಂದು ಅವ್ರು ಹೇಳಿರ್ತಾರೋ ಅದೇ ರೀತಿ ನಾವು ಉಚ್ಚಾರಣೆಯನ್ನ ಮಾಡ್ಬೇಕಾಗತ್ತೆ.
ಸೊ ಫ್ರೆಂಡ್ಸ್, ಇಂಗ್ಲಿಷ್ ಅಂತ ಅನ್ನೋದು ಒಂದು ಸುಂದರವಾದ ಭಾಷೆ, ಅದ್ರ ಜೊತೆಗೆ ಅದು ತುಂಬಾ ವಿಸ್ಮಯವಾದಂತಹ ಭಾಷೆಯಾಗಿದೆ. ಈ ಒಂದು ಭಾಷೆಯಲ್ಲಿ ಕೆಲವು ಶಬ್ದಗಳನ್ನ ನಾವು ಓದುವಾಗ ನಿಯಮಕ್ಕನುಸಾರವಾಗಿ ನಾವು ಓದ್ತೀವಿ, ಆದ್ರೆ ಕೆಲವೊಮ್ಮೆ ಈ ರೀತಿ ಎಕ್ಸೆಪ್ಷನ್ಸ್ಗಳು ಇರ್ತವೆ, ನಾವು ಅದನ್ನ ಅದೇ ರೀತಿಯಾಗಿ ನಾವು ಓದೋದನ್ನ ಕಲ್ತ್ಕೊಳ್ಬೇಕು. ಸರ್, ನಿಖರವಾಗಿ ಇಂಥದೇ ರೂಲ್ ಅಂತಂತಂದು ನಾವು ಮಾಡ್ಲಿಕ್ಕಾಗಲ್ಲ. ಈಗ ನೋಡಿ, ಸಿ ಯು ಟಿ ನ ನಾವೇನಂತೀವಿ ಕಟ್ ಅಂತಂದಂತೀವಿ, ಪಿ ಯು ಟಿ ನ ಪುಟ್ ಅಂತಂದು ಯಾಕೆ ಅಂದ್ರೆ ಅಲ್ಲಿಯೂ ಸಹ ನಾವು ಪಟ್ ಅಂತಂದು ಅನ್ಬಹುದಲ್ವಾ ಅಂತಂದು ಎಷ್ಟೋ ಜನ ಕೇಳ್ತಾರೆ. ಆದ್ರೆ ಅಲ್ಲಿ ಸಿ ಯು ಟಿ ನ ನಾವು ಕಟ್ ಅಂತಂದ ಹಾಗೆ ಪಿ ಯು ಟಿ ನ ಪಟ್ ಅಂತಂದು ಅನ್ಲಿಕ್ಕಾಗಲ್ಲ, ಪುಟ್ ಅಂತಂದೇ ಓದ್ಬೇಕು. ಅಂದ್ರೆ ಅದನ್ನ ಅದೇ ರೀತಿಯಾಗಿ ಓದಿದ್ರೆ ಅದಕ್ಕೆ ಅರ್ಥ ಬರುತ್ತೆ ಅಂತಂದು ಇಂಗ್ಲಿಷರು ಮಾಡಿದ್ದಾರೆ. ಆದ್ರಿಂದ ನಾವು ಅದನ್ನ ಅದೇ ರೀತಿಯಾಗಿ ಓದ್ಬೇಕಾಗತ್ತೆ. ಇಸ್ ಇಟ್ ಕ್ಲಿಯರ್ ಫ್ರೆಂಡ್ಸ್? ಸೊ ಫ್ರೆಂಡ್ಸ್, ಹಾಗಾದ್ರೆ ಸಿ ಮತ್ತು ಜಿ ಅಕ್ಷರಗಳಿಗೆ ಸಂಬಂಧಪಟ್ಟ ಹಾಗೆ ಏನ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಕೆಲಸ ರೀಡಿಂಗ್ ಟೆಕ್ನಿಕ್ಸ್ ಮತ್ತು ಸ್ಪೆಲ್ಲಿಂಗ್ ರೂಲ್ಸ್ ಗಳನ್ನ ನಾನು ನಿಮ್ಗೆ ಏನ್ ಹೇಳಿದೀನಿ, ಇವುಗಳನ್ನ ಕರೆಕ್ಟ್ ಆಗಿ ಅಳವಡಿಸಿಕೊಂಡು ನಿಮ್ಮ ಇಂಗ್ಲಿಷ್ ಅನ್ನ ನೀವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ. ವೆಲ್ ಫ್ರೆಂಡ್ಸ್, ನಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯ್ತಲ್ವಾ? ಫ್ರೆಂಡ್ಸ್, ಮುಂದೆನೂ ಸಹ ನೀವು ಈ ಸ್ಪೆಲ್ಲಿಂಗಿಗೆ ಸಂಬಂಧಿಸಿದಂತಹ, ಈ ರೀಡಿಂಗಿಗೆ ಸಂಬಂಧಪಟ್ಟಂತಹ ಮತ್ತು ರೈಟಿಂಗಿಗೆ ಸಂಬಂಧಪಟ್ಟಂತಹ ವಿಡಿಯೋಸ್ ಗಳನ್ನ ನಾನ್ ಮಾಡ್ಬೇಕು ಅಂತಂದು ಇಚ್ಛೆ ಪಡ್ತಾ ಇದ್ರೆ ಈಗಲೇ ಕಾಮೆಂಟ್ ಬಾಕ್ಸ್ ನಲ್ಲಿ ವಿ ನೀಡ್ ಅಂತಂದು ನೀವು ಬರ್ದಿದ್ದೆ ಆದ್ರೆ ಖಂಡಿತವಾಗ್ಲೂ ಮುಂದೆ ಬರುವಂತ ದಿನಗಳಲ್ಲಿ ಇದೇ ರೀತಿ ವಿಡಿಯೋಸ್ ಗಳನ್ನ ನಾನು ಮಾಡ್ತೀನಿ ಅಂತಂದು ಹೇಳ್ತಾ, ಇವರೊಂದು ವಿಡಿಯೋನ ಎಸ್ಪೆಷಲಿ ಕನ್ನಡ ಮಾಧ್ಯಮದಲ್ಲಿ ಓದ್ತಾ ಇರುವಂತ ಎಲ್ಲ ವಿದ್ಯಾರ್ಥಿಗಳಿಗೂ ಇದನ್ನ ಕಳಿಸಿದ್ದೆ ಆದ್ರೆ ಅವರಿಗೂ ಸಹ ರೀಡಿಂಗಿಗೆ ಸಂಬಂಧಪಟ್ಟ ಹಾಗೆ ಸ್ಪೆಲ್ಲಿಂಗಿಗೆ ಸಂಬಂಧಪಟ್ಟ ಹಾಗೆ ತಮ್ಮನ್ನ ತಾವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ವೆಲ್, ಕಳಿಸ್ತೀರಲ್ವಾ? ಓಕೆ, ಸೊ ವಿತ್ ದಿಸ್ ಐ ಆಮ್ ಗೋಯಿಂಗ್ ಟು ಎಂಡ್ ದಿಸ್ ವಿಡಿಯೋ. ಫ್ರೆಂಡ್ಸ್, ವೆರಿ ಸೂನ್ ಐ ಆಮ್ ಗೋಯಿಂಗ್ ಟು ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಬೈ, ಸಿ ಯು. ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಗಾಡ್ ಬ್ಲೆಸ್ ಯು ಆಲ್.